ನಗರದಲ್ಲಿ ಹಲವು ಶಂಕಿತ ಉಗ್ರಗಾಮಿಗಳ ಸರಣಿ ಬಂಧನದ ಬೆನ್ನಲ್ಲೇ ಇಂದು ಮಧ್ಯಾಹ್ನ ನಡೆದ ಬಾಂಬ್ ಬ್ಲಾಸ್ಟ್ಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ ವೈಟ್ ಕುಂದಲಹಳ್ಳಿಯಲ್ಲಿರುವ ದಿ ರಾಮೇಶ್ವರಂ ಕೆಫೆಯಲ್ಲಿ ಮಧ್ಯಾಹ್ನ ಹನ್ನೆರಡು ನಿಮಿಷಕ್ಕೆ ಐಇಡಿ ಬಾಂಬ್ ಬ್ಲಾಸ್ಟ್ ಆಗಿದೆ ಕೆಫೆಯ ಕೈತೊಳೆಯುವ ಸ್ಥಳದಲ್ಲಿ ಹದಿನೈದು ಸೆಕೆಂಡ್ ಅಂತರದಲ್ಲಿ ಅಪರಿಚಿತ ವ್ಯಕ್ತಿ ಬಿಟ್ಟು ಹೋದ ಬ್ಯಾಗ್ ಎರಡು ಬಾರಿ ಸ್ಪೋಟವಾಗಿದೆ ಕಿಲೋಮೀಟರ್ ಗಟ್ಟಲೆ ದೂರಕ್ಕೆ ಬ್ಲಾಸ್ಟ್ ಶಬ್ದ ಕೇಳಿದ್ದು ಹೋಟೆಲ್ ಮುಂಭಾಗ ಸಂಪೂರ್ಣ ಛಿದ್ರಛಿದ್ರ ಆಗಿದೆ ಇನ್ನು ಘಟನೆಯಲ್ಲಿ ಮೂವರು ಹೋಟೆಲ್ ಿ ಸೇರಿ ಹತ್ತು ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ ಇನ್ನು ಮಹಿಳೆಯರ ಸ್ಥಿತಿ ಚಿಂತಾಜನಕ ಆಗಿದೆ ಸ್ಫೋಟದ ಸದ್ದಿಗೆ ಕೆಲವರ ಕಿವಿ ಕೇಳದಂತಾಗಿದೆ ಬಾಂಬ್ ಸ್ಫೋಟಗೊಳ್ತಾ ಇದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಿದ್ದು ಮಹಿಳೆಯೊಬ್ಬರು ಒದ್ದಾಡುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮೂರು ಜನಕ್ಕೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಒಂದು ಫಾರ್ಟಿ ಪರ್ಸೆಂಟ್ ಬರ್ನ್ಸ್ ಆಗಿರುವಂತಹ ಲೇಡಿ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಅವ್ರನ್ನ ಐಸಿಯು ದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಅಂತ ತೀವ್ರವಾದ ಗಾಯಗಳು ಏನು ಆಗಿಲ್ಲ ಬಟ್ ಮೂರು ಜನಗಳಿಗೆ ಒಂದು ಸ್ವಲ್ಪ ಕಿವಿನ ಪರದೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿ ಅದರ ಸಲುವಾಗಿ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಒಬ್ಬ ಗಾಯಾದಿಗಳು ಒಂದ್ ಸ್ವಲ್ಪ ಭಯ ಪಟ್ಟುಕೊಂಡು ಅದರಿಂದ ಆ ಇನ್ನು ಶಾಕ್ ಇದಾರೆ ಮೂರು ಜನಕ್ಕೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಒಂದು ಫಾರ್ಟಿ ಪರ್ಸೆಂಟ್ ಬರ್ನ್ಸ್ ಆಗಿರೋದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟ ಆರೋಪಿಯನ್ನ ಕೆಲವೇ ಗಂಟೆಗಳಲ್ಲಿ ಬಂಧಿಸುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಮೂವತ್ತರಿಂದ ಮೂವತ್ತೈದು ವರ್ಷದ ವ್ಯಕ್ತಿ ಕೆಫೆಯಲ್ಲಿ ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟಿದ್ದಾನೆ ಒಂದು ಗಂಟೆ ಆದಮೇಲೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿದರು ಅಲ್ಲದೆ ಆಗಂತುಕನ ಓಡಾಟ ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಯಾರು ಆ ವ್ಯಕ್ತಿ ಏನು ಎತ್ತ ಅನ್ನೋದನ್ನ ಆಲ್ಮೋಸ್ಟ್ ಗೊತ್ತಾಗಿದೆ ಅಂತ ಡಿಸಿಎಂ ಹೇಳಿದ್ದಾರೆ ಅರೌಂಡ್ ಒನ್ ಪಿ ಎಂ ಮಧ್ಯಾಹ್ನ ಒಂದು ಗಂಟೆ ಹತ್ತಕ್ಕೆ ಮಧ್ಯಾಹ್ನ ಒಂದು ಗಂಟೆ ಹತ್ತಕ್ಕೆ ಶ್ರೀ ರಾಮೇಶ್ವರಂ ನಲ್ಲಿ ಬ್ಲಾಸ್ಟ್ ಆಗಿದೆ ಒಬ್ಬ ಯುವಕ ಬಹಳ ಇಪ್ಪತ್ತೆಂಟು ಮೂವತ್ ಮೂವತ್ತೈದು ವರ್ಷದ ಒಬ್ಬ ಯುವಕ ಯುವಕ ಬಂದು ಒಂದು ಬ್ಯಾಗ್ ಇಟ್ಟು ಕೌಂಟರ್ ಅಲ್ಲಿ ಪ್ರೈವೇಟ್ ಡೇಟ್ ಇಟ್ಕೊಂಡು ಒಂದ್ ಮರದ ಪಕ್ಕದಲ್ಲಿ ಒಂದು ಬ್ಯಾಗ್ ಇಟ್ಟು ಹೋಗಿದ್ದಾರೆ ಒಂದು ಗಂಟೆ ಆದ್ಮೇಲೆ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಅದು ಒಂದು ಬಾಂಬ್ ಬ್ಲಾಸ್ಟ್ ಲೋ ಇಂಟೆನ್ಸಿ ಲೋ ಇಂಟೆನ್ಸಿವ್ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಇರುವಂತ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಒಂದು ಟೈಮರ್ ಫಿಕ್ಸ್ ಮಾಡಿದೆ ಇನ್ನು ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇರುವ ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ ರಾಜ್ಯಪಾಲರ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕಿ ಮಂಜುಳಾ ಲಿಂಬಾವಳಿ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ ಬಾಂಬ್ ಸ್ಫೋಟ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ಅದರ ನಿಯತ್ತ ಏನಿದೆ ಇದರ ಕಾರಣದಿಂದ ಒಂದು ರೀತಿ ಕುಮ್ಮಕ್ ಸಿಗ್ತಾ ಇದೆ ನಾಲ್ಕು ದಿವಸದ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗನೇ ನಾವು ಈ ರೀತಿಯ ಘಟನೆಗಳನ್ನು ಸಹನ ಮಾಡೋದಿಲ್ಲ ಅನ್ನೋ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ರಾಮೇಶ್ವರಂ ಕೆಫೆನಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಎಗೆ ಹ್ಯಾಂಡ್ ಓವರ್ ಮಾಡಬೇಕು ಇನ್ವೆಸ್ಟಿಗೇಷನ್ ಅನ್ನೋದನ್ನು ಅನ್ನೋದನ್ನ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವು ಒತ್ತಾಯ ಮಾಡ್ತದೆ ಸರ್ ಸಹಜವಾಗಿ ಘಟನೆ ನೋಡಿದವರಿಗೆ ಬೆಂಗಳೂರು ಸೇಫ್ ಅಲ್ವಾ ಹಾಗಿದ್ರೆ ನಾವು ಯಾಕೆ ಬೆಂಗಳೂರಲ್ಲಿ ಇರಬೇಕಾ ಬೇಡವಾ ಹಿಂಗೊಂದಷ್ಟು ಪ್ರಶ್ನೆಗಳು ಮೂಡುತ್ತಲ್ಲ ಸರ್ ಯಾವ ರೀತಿಯಾಗಿ ಅಲರ್ಟ್ ಆಗಬೇಕು ಅಂತ ಸರ್ ರಾಜ್ಯ ಸರ್ಕಾರ ಅಥವಾ ಇಂಟೆಲಿಜೆನ್ಸ್ ನೋಡಿ ಬಾಂಬ್ ಪ್ರಕರಣಗಳು ಸ್ಫೋಟಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ನಿಂತ್ಕೊಂಡಿಲ್ಲ ನಾನು ವಿಶ್ವದ ಹಲವು ದೇಶಗಳಿಗೆ ಹೋಗಿದ್ದೇನೆ ಹಲವು ದೇಶಗಳಲ್ಲಿ ಕೃತ್ಯಗಳು ನಡೆದು ಹೋಗಿದ್ದಾವೆ ಸೇಫೆಸ್ಟ್ ಆಫ್ ದಿ ಸೇಫೆಸ್ಟ್ ಅಂತ ಅನಿಸಿಕೊಳ್ಳುವ ಅನೇಕ ಅಮೆರಿಕನ್ ದೇಶಗಳಲ್ಲಿಯೂ ಕೂಡ ಅನೇಕ ಐರೋಪ್ಯ ದೇಶಗಳಲ್ಲಿಯೂ ಕೂಡ ಎಂಥೆಂಥ ದಾರುಣವಾದಂಥ ಘಟನೆಗಳು ನಡೆದು ಹೋಗಿದ್ದಾವೆ ಶೂಟಿಂಗ್ಸ್ ಆಗೋಗಿದೆ ಕಿಲ್ಲಿಂಗ್ಸ್ ಆಗೋಗಿದೆ ಆ ಕಾರಣಕ್ಕಾಗಿ ನಾವು ಒಂದು ಘಟನೆಯನ್ನು ಅವಲಂಬಿಸಿ ಒಂದು ಗ್ರೇ ಘಟನೆಯನ್ನು ಅವಲಂಬಿಸಿ ಇಡೀ ಬೆಂಗಳೂರು ಸೇಫ್ ಅಲ್ಲ ಅನ್ನುವ ನಿರ್ಧಾರಕ್ಕೆ ಬರೋದು ಬೇಡ ಆಮೇಲೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ವಿಶ್ವದ ಯಾವುದೇ ಜಾಗವಾದರೂ ಕೂಡ ಸೇಫೇ ಆದ್ರೆ ಮನಸ್ಥಿತಿಗಳು ಸೇಫ್ ಆಗಿಲ್ಲ ಅನ್ನೋದು ಪ್ರಾಬ್ಲಮ್ ಆಯಿತಾ ಬೆಂಗಳೂರು ನನ್ನೂರು ನಿಮ್ಮೂರು ನಿಮ್ಮದು ಹಾಸನ ಬಟ್ ಬೆಂಗಳೂರಿಗೆ ಬಂದಿದ್ದೀರಿ ನಾನು ಪ್ರತಿ ಸಲ ಈ ಮಾತನ್ನು ಹೇಳ್ತಾನೆ ಇರ್ತೀನಿ ಬದುಕು ಕಟ್ಕೊಟ್ಟಿದ್ದೆ ನಮಗೆಲ್ಲ ನಮ್ಮೂರು ಇವತ್ತು ನನಗೊಂದು ಹೆಸರು ತಂದು ಕೊಟ್ಟಿದೆ ನಿಮ್ಗೊಂದು ಹೆಸರು ತಂದು ಕೊಟ್ಟಿದೆ ನೀವು ಗುರುತಿಸ್ಕೊಂಡಿದ್ದೀರಿ ನಾವೆಲ್ಲ ಇಲ್ಲಿ ಆರಾಮಾಗಿ ಕುಳಿತುಕೊಂಡು ಬಹಳ ಖುಷಿಯಿಂದ ಒಂದಿಷ್ಟು ಬೇರೆ ಬೇರೆ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀವಿ ದುಃಖದಿಂದ ಈ ಬ್ಲಾಸ್ಟ್ ವಿಷಯವನ್ನು ಹಂಚ್ಕೊಳ್ತಾ ಇದ್ದೀವಿ ನಮಗೊಂದು ಸ್ವಾತಂತ್ರ್ಯ ತಂದು ಕೊಟ್ಟಿದೆ ನನಗೊಂದು ಗ್ರೇಟ್ ಫ್ರೀಡಮ್ ಆಫ್ ಥಾಟ್ ಪ್ರಾಸೆಸ್ ತಂದು ಕೊಟ್ಟಿದೆ ಜೊತೆಗೆ ಬೇರೆ ಎಲ್ಲವೂ ಕೂಡ ಈ ನಗರ ಈ ರಾಜ್ಯ ಮತ್ತು ನನ್ನ ದೇಶ ನನಗೆ ಕೊಟ್ಟಿದೆ ಅಂತಂದರೆ ಐ ಶುಡ್ ಬಿ ಗ್ರೇಟ್ಫುಲ್ ಇಂಥ ಸಂದರ್ಭದಲ್ಲಿ ಇದೆಲ್ಲದರ ನಡು ನಡುವೆಯೇ ಇದನ್ನು ಮಾಡ್ಕೊಳ್ತಾನೆ ನಮ್ಮ ಚೂರಿ ಇದೆಯಲ್ಲ ನಮ್ಮ ಚೂರಿಯನ್ನು ನಾವು ತಗೊಂಡು ನಮ್ಮ ತಾಯಿಗೆ ಹಾಕೋದು ಇಂಥ ದುಷ್ಕೃತ್ಯದ ಕೆಲಸಗಳು ನಿಜ ಸರ್ ಹಾಗಾಗಿ ನಾನು ಬೆಂಗಳೂರು ಸೇಫ್ ಅಲ್ವಾ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೇಳಿದ್ರೆ ಬ್ಯಾಂಗ್ಳೂರು ಇಸ್ ಫೈನಸ್ಟ್ ಸಿಟಿ ಸೇಫೆಸ್ಟ್ ಸಿಟಿ ಬಟ್ ಮನಸ್ಥಿತಿಗಳು ಪರಮ ಕಳ್ಳರು ನೀಚರು ಭ್ರಷ್ಟರು ಧಗಾಕೊರರು ಅಧಮರು ಅನೀತಿವಂತರು ಇವರೆಲ್ಲರೂ ಕೂಡ ಹಲವರು ಸೇರ್ಕೊಂಡು ಈ ರೀತಿ ಮಾಡಿಬಿಟ್ರೆ ಏನು ಮಾಡ್ತೀರಿ ನನ್ನ ನೆನಪಿದೆ ನಾನು ಬಹಳ ಚಿಕ್ಕವನು ಚಿನ್ನಸ್ವಾಮಿ ಸ್ಟೇಡಿಯಂ ಆಯಿತು ಆಯ್ತಾ ಅಲ್ಲಿ ಬ್ಲಾಸ್ಟ್ ಆದಾಗ ನಿಮಗೆ ಇಲ್ಲಿ ಡಾಕ್ಟರ್ ರವೀಂದ್ರ ಅಂತ ಬಂದಿದ್ರು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಹೇಳ್ತಾ ಇತ್ತು ಹೇಗೆ ಕಂಡು ಹಿಡಿದಿರಿ ಸರ್ ಅವ್ರನ್ನ ನನಗೇನು ಸಿಗ್ಲಿಲ್ಲ ಅಲ್ಲಿ ನನಗೆ ಮೂರು ಕೂದಲುಗಳ ಸ್ಯಾಂಪಲ್ ಸಿಕ್ತು ಅದರಿಂದ ನಾನು ಫೈಂಡ್ಔಟ್ ಮಾಡಿದೆ ಆರೋಪಿಗಳು ಯಾರು ಅಂತ ಗ್ರೇಟ್ ಜಸ್ಟ್ ಮೂರೇ ಮೂರು ಕೂದಲುಗಳ ಸ್ಯಾಂಪಲ್ ಸಿಕ್ತು ಗ್ರೇಟ್ ಅಂತ ಸೊ ಹಾಗಾಗಿ ಇವನು ಯಾವನೋ ಸಿಗ್ತಾನಾ ಇನ್ನು ಒನ್ ಅವರ್ಲಿ ಸಿಕ್ಬಿಡ್ತಾನೆ ನನ್ನ ಪ್ರಕಾರ ರಾತ್ರಿ ಒಳಗೆ ಇವನು ಯಾವನೋ ಅರೆಸ್ಟ್ ಆಗ್ತಾನೆ ಇವನು ಬಟ್ ದುರುದ್ದೇಶಗಳಿದಾವಲ್ಲ ಪ್ರತಿಭಾ ನಿಮಗೆ ಸಿ ನಾನು ಹೇಳ್ತೀನಿ ಕೇಳಿ ನಾನು ಎಷ್ಟೋ ಸಲ ಗಾಡಿಯಲ್ಲಿ ಹೋಗುವಾಗ ಒಂದು ಒಂದು ಸಣ್ಣ ಯಾವುದೋ ಒಂದು ಚಾಕ್ಲೇಟ್ ರ್ಯಾಪರ್ ಕೂಡ ಕಾರಿಂದ ಹೊರಗೆಸಬೇಕು ಅಂತ ನನಗೆ ಅನ್ಸಲ್ಲ ಎಸ್ದಿಲ್ಲ ನಾನು ಓಕೆ ಯಾಕಂದ್ರೆ ನನ್ನ ಜಾಗಾರಿ ಇದು ಗುಡ್ ಸರ್ ಇದು ನನ್ನ ಮನೆ ಇದು ನನ್ನ ಮನೆ ರೀ ನಮ್ಮ ಊರು ಈಗ ಯಾರೋ ಹಿಂಗೆ ಎಸ್ ಬಿಡ್ಬಿಡ್ತಾರಲ್ಲ ಸಿಗರೇಟ್ ಗಿಗೇಟ್ ಕುಡ್ದುಬಿಟ್ಟು ಸೇದ್ಬಿಟ್ಟು ನಾನು ಒಂದು ರಾಪರ್ ಕೆಳಗೆ ಬಿದ್ರೆ ಅಯ್ಯೋ ಅಂತ ಹೋಗಿ ನಾನು ಎತ್ಕೊಂಡು ಬರ್ತೀನಿ ಮತ್ತೆ ಅದನ್ನು ನಾನು ನಾನು ಕಾರಲ್ಲಿ ಇಟ್ಕೊಂಡಿರ್ತೀನಿ ಮನೇಲಿ ಹೇಳ್ತಾರೆ ಹೋಗ್ಲೂ ನಾನು ಕಾರಲ್ಲಿ ಇಟ್ಕೊಂಡಿರ್ತೀಯಲ್ಲ ನೀನು ಕಾರೆಲ್ಲ ಡಸ್ಟ್ಬಿನ್ ಮಾಡ್ಕೊಂಡಿದ್ದೀಯ ಅದರ ಬಳಿ ರೋಡಲ್ಲಿ ಬಿಸಾಕೋದಲ್ವ ಅಂತ ಇಲ್ಲ ಇಲ್ಲ ರೋಡು ನಮ್ಮ ಮನೆ ಈ ಊರು ನಮ್ಮ ಮನೆ ಸರ್ ಅಷ್ಟು ಪ್ರೀತಿ ಇಟ್ಕೊಂಡಿರೋರಿಗೆ ನಮಗೆ ನಮ್ಮ ಊರಿನ ಒಂದು ಹೋಟೆಲ್ಲು ಹೋಟ್ಲನ್ ಹತ್ತಿರ ಇರುವ ಜನ ಮೋಸ್ಟ್ ಇಂಪಾರ್ಟೆಂಟ್ಲಿ ಜೀವುಗಳು ಎಷ್ಟು ಕನಸಿಟ್ಕೊಂಡು ಬಂದಿರ್ತವೆ ನಿಜ ಸರ್ ಹಾಂ ಈಗ ಒಂದು ಹೋಟ್ಲಿಗೆ ಹೋಗ್ತೀರಿ ಅಪ್ಪ ಶುಕ್ರವಾರ ಮಧ್ಯಾಹ್ನ ಫ್ಯಾಮಿಲಿ ಜೊತೆಗೆ ಹೋಗ್ತೀರಿ ಕಾಫಿ ಕೂಡ ಹೋಗ್ತೀರಿ ತಿಂಡಿ ತಿನ್ನೋಕೆ ಹೋಗ್ತೀರಿ ಉಡಿ ಇವನ್ ಇಮ್ಯಾಜಿನ್ ದಟ್ ಸಮ್ ಬಾಂಬ್ ಬ್ಲಾಸ್ಟ್ ವಿಲ್ ಅಕ್ಕರ್ ಆ್ಯಂಡ್ ಇಟ್ ವಿಲ್ ಟೇಕ್ ಅವೇ ಯುವರ್ ಫ್ಯಾಮಿಲಿ ನೋ ಸರ್ ನೀವು ಜಸ್ಟ್ ಆ ಆಲೋಚನೆಯನ್ನು ತಲೆಗೆ ಒಂದು ಸಲ ಹಾಕ್ಕೊಳ್ಳಿ ಬನ್ರಿ ಎಲ್ಲರೂ ಖುಷಿಯಿಂದ ಇವತ್ತು ನಾವು ಪಾರ್ಟಿಗೆ ಹೋಗೋಣ ಊಟ ಮಾಡೋಣ ಅಂತ ನೀವು ಒಂದು ಇಪ್ಪತ್ತು ಜನ ಕುಟುಂಬಸ್ಥರು ಎಲ್ಲ ಒಂದು ಹೋಟ್ಲಿಗೆ ಹೋಗ್ತೀರಿ ಊಟ ಮಾಡೋಕೆ ಒಳ್ಳೆ ಊಟ ಮಾಡ್ತಾ ಕುದಿರ್ತೀರಿ ಖುಷಿಯಾಗಿ ಹಂಚ್ಕೋತಾ ಇರ್ತೀರಿ ಮಾತುಗಳನ್ನ ಕತೆಗಳನ್ನ ಹಂಚ್ಕೋತಾ ಇರ್ತೀರಿ ಅಲ್ಲೊಂದು ಆಗಿಬಿಟ್ಟು ನಮ್ಮ ಕುಟುಂಬದ ಎಷ್ಟೋ ಜನಕ್ಕೆ ಏನೋ ಆಗಿಬಿಡುತ್ತೆ ನಿಜ ರೀ ಇದಕ್ಕೆಲ್ಲ ಹೊಣೆಗಾರರು ಅಲ್ಲಿ ಯಾರೋ ಒಬ್ಬರು ಗಮನಿಸಿದೆ ನಾನು ಒಬ್ಬ ಹೆಣ್ಣು ಮಗಳು ಕಿವಿ ಮುಚ್ಕೊಂಡು ಹೋಗ್ತಾ ಇದ್ಲು ಕಿವಿಯಿಂದ ರಕ್ತ ಸುರಿತಾ ಇದೆ ಆಮೇಲೆ ನೀವು ಹೇಳ್ತೀನಿ ಕೇಳಿ ವೆಬ್ಸೈಟ್ಗಳಿಂದ ನಟ್ಟು ಬೋಲ್ಟ್ ಎಲ್ಲ ನೋಡಿ ಈ ನಟ್ಟು ಬೋಲ್ಟ್ಗಳು ಎಲ್ಲ ಭಯೋತ್ಪಾದಕ ಕೃತ್ಯವೇನೇನೆ ಆಮೇಲೆ ವೆಬ್ಸೈಟ್ಗಳಿಂದ ಸಣ್ಣ ಸಣ್ಣದು ನೂರು ರೂಪಾಯಿ ಟೈಮರ್ ತರಿಸಿ ಹಂಡ್ರೆಡ್ ರುಪೀಸ್ ಟೈಮರ್ ತರಿಸಿ ಹತ್ತು ನಿಮಿಷದಲ್ಲಿ ಬಾಂಬ್ ತಯಾರು ಮಾಡ್ತಾರೆ ಇವತ್ತು ಜನ ಯೂಟ್ಯೂಬ್ ಅಲ್ಲಿ ಬಾಂಬ್ ತಯಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಇವತ್ತು ಹಾಗಾಗಿ ನನಗೆ ಇದೆಲ್ಲವೂ ಎಷ್ಟು ನೋವು ಕೊಡುತ್ತೆ ಅಂತಂದ್ರೆ ನೋಡಿ ಹೆಚ್ ಡಬ್ಲ್ಯೂ ಬ್ಯಾಟ್ರಿ ಹೆಚ್ ಡಬ್ಲ್ಯೂ ಅಂತ ಕಂಪ್ನಿದ್ಯಾಟ್ರಿ ನಾಟ್ ಒನ್ ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ರುಪೀಸ್ ನೈನ್ ವೋಲ್ಟ್ಸ್ ಬ್ಯಾಟ್ರಿ ಕರೆಕ್ಟ್ ಆಯ್ತಾ ಎಚ್ ಡಬ್ಲ್ಯೂ ಅಂತ ಅದೊಂದು ತಗೊಂಡು ಅದಕ್ಕೊಂದು ಇನ್ಶಿಯೇಟ್ರ್ ಮಾಡಿ ಅದಕ್ಕೊಂದು ಡಿ ಅಂತಂದ್ರೆ ಅದಕ್ಕೆ ನಟ್ಟು ಬೋಲ್ಟು ಎಲ್ಲ ಹಾಕ್ಬಿಟ್ಟು ನೂರು ಮೀಟರ್ ಹಾರತ್ತೆ ಯಾಕೆ ನಟ್ಟು ಬೋಲ್ಟು ಹಾಕ್ತಾರೆ ಹೇಳಿ ಹಾ ಬಡಿಲಿ ಕಣ್ಣಿಗೆ ಹೋಗ್ಲಿ ತಲೆಗೆ ಹೋಗ್ಲಿ ಅವನೊಬ್ಬ ಸಾಯಿಲಿ ಅವ್ನು ಕಿವಿಗೆ ಬಿಡ್ಲಿ ನೋಡಿ ಹಿಂಗಾಗ್ಲಿ ಈ ಮನಸ್ಥಿತಿಗಳಿಗೆ ನೀವು ಬೆಂಗಳೂರು ಸರಿ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನಿಜ ಸರ್ ಊರಿಗೆ ಏನು ಮಾಡ್ತು ನಾನು ಐ ಆಮ್ ಎ ವೆರಿ ಪ್ರೌಡ್ ಬೆಂಗಳೂರು ಏನಪ್ಪ ನಾನು ಐ ಆಮ್ ಎ ವೆರಿ ಪ್ರೌಡ್ ಇಂಡಿಯನ್ ನಾನು ಬಹಳ ಭಾವನಾತ್ಮಕವಾಗಿ ಐ ಆಮ್ ಎ ವೆರಿ ಪ್ರೌಡ್ ನನ್ನ ಕರ್ನಾಟಕದ ಮನುಷ್ಯ ನಾನು ನನ್ನ ಊರಿನಲ್ಲಿ ಹೀಗಾದರೆ ನನ್ನ ಮನೆಯಲ್ಲೇ ಅದಕ್ಕಿಂತ ದುಃಖ ಆಗುತ್ತೆ ನನಗೆ ಹೆಚ್ಚಿಗೆ ಐ ಟೆಲಿಂಗ್ ಯು ಆನೆಸ್ಟ್ಲಿ ನಾನು ತುಂಬ ಪ್ರೌಡ್ ಇಂಡಿಯನ್ ನಾನು ತುಂಬ ಗ್ರೇಟ್ಲಿ ಪ್ರೌಡ್ ಇಂಡಿಯನ್ ನಾನು ಬಾಂಬ್ ಸ್ಫೋಟ ಮಾಡಿಬಿಟ್ರೆ ಯಾವುದೋ ನಾಲ್ಕು ಜನ ಮಕ್ಕಳು ಸತ್ತೋಗ್ಬಿಟ್ರೆ ಮೂರು ಮೂರು ವರ್ಷದ ನಾಲ್ಕು ನಾಲ್ಕು ವರ್ಷದ ಮಕ್ಳು ಬಿಟ್ಟರೆ ಹನ್ನೊಂದು ವರ್ಷದ ಮಕ್ಕಳು ಹತ್ತು ವರ್ಷದ ಮಕ್ಕಳು ಸತ್ತೇ ಹೋಗ್ಬಿಟ್ರೆ ಅಪ್ಪ ಅಮ್ಮ ಕರ್ಕೊಂಡ್ಬಂದಿರ್ತಾರೆ ಬಾರೋ ಮಗನ ಈಗೇನೋ ಕೊಡಿಸ್ತೀನಿ ಅಂತ ಸತ್ತೋಗ್ಬಿಟ್ರೆ ಇವು ಯಾವೊಂದು ಅವಂದ್ಯಾವೋ ದುರುದ್ದೇಶಕ್ಕೆ ನಿಜ ಸರ್ ಅವ್ನು ಯಾವನೋ ಗೊತ್ತಿಲ್ಲ ಅವನ ಹೆಸರೇನು ಗೊತ್ತಿಲ್ಲ ಅವನು ಅವನ ಕಳ್ಳ ಅವನು ನಾಲಾಯಕ್ಕವನು ಅವನು ನೀಚ ಅವನು ಆಮೇಲೆ ಇನ್ನೊಂದು ನೋಡಿ ಎಫ್ ಎಸ್ ಎಲ್ ಅಧಿಕಾರಿಗಳು ಇವಾಗ ಬರ್ತಾ ಇದಾರೆ ಇದಕ್ಕಿಂತ ಮುಂಚೆ ಊರಲ್ಲಿರೋ ಮಿನಿಸ್ಟ್ರಿಗಳೆಲ್ಲ ಎಲ್ಲ ಬಂದ್ರು ಯಾಕೆ ಬರ್ಬೇಕಾಗಿತ್ತು ನೀವು ಕ್ರೈಮ್ ಸೀನ್ ಹಾಗೆಲ್ಲ ಟ್ಯಾಂಪರ್ ಮಾಡಕ್ ಬಿಡಬಾರ್ದು ಅಲ್ಲಿ ಏನಕ್ಕೆ ಬ್ಯಾರಿಕೇಡ್ ಹಾಕಿದ್ದು ಏನಕ್ಕೆ ಜನ ಬರಬಾರ್ದು ಅಂತ ಬ್ಯಾರಿಕೇಡ್ ಹಾಕಿದ್ರು ತಾನೆ ಈ ರಾಜಕಾರಣಿಗಳು ಊರಲ್ಲಿರೋರೆಲ್ಲ ಹೋದ್ರಲ್ಲ ಒಂದು ಇಪ್ಪತ್ತು ಜನ ಏನಕ್ಕೆ ಹೋದ್ರು ಅವ್ರೇನು ಟ್ಯಾಂಪರ್ ಆಗೋದಿಲ್ವೋ ಬಿಡಬಾರ್ದು ರಾಜಕಾರಣಿಗಳನ್ನ ಕರೆಕ್ಟ್ ಈಗ ಬರ್ತಾ ಇದ್ದಾರೆ ನೋಡಿ ಎಫ್ ಎಸ್ ಎಲ್ ಅಧಿಕಾರಿಗಳು ಪಾಪ ಎಲ್ಲಿದ್ರು ಬರ್ತಾ ಇದ್ದಾರೆ ಇವಾಗ ಅವ್ರು ಬರೋ ತನಕ ಪ್ಲೇಸ್ ಶುಡ್ ಬಿ ಕಾರ್ಡನ್ಡ್ ಆಫ್ ಕಂಪ್ಲೀಟ್ಲಿ ಬ್ಯಾರಿಕೇಡೆಡ್ ನೋ ಬಡಿ ಶುಡ್ ಬಿ ಅಲೌಡ್ ಅಲೌರ್ ಇನ್ ಸೈಡ್ ಅರ್ಥ ಆಯ್ತಾ ಬಟ್ ಇಲ್ಲಿ ಆಗ್ತಿರೋದು ನೋಡಿ ಈಗ ಎಫ್ ಎಸ್ ಎಲ್ ಅವ್ರು ಬರ್ತಿದ್ದಾರೆ ಪಾಪ ಅವ್ರು ಅವ್ರು ರಾಜಕಾರಣಿ ಬಂದು ಕೈ ಬೀಸ್ಕೊಂಡು ಹೋದ್ರೆ ಹಿಂಗೆ ಇನ್ ಇನ್ ಮೆಟೀರಿಯಲ್ ಎವಿಡೆನ್ಸು ಸಿಸ್ಟಮ್ಯಾಟಿಟಿಕ್ ಎವಿಡೆನ್ಸ್ಗಳು ನಾಶ ಆಗಿದ್ರೆ ರಾಜಕಾರಣಿಗಳೇ ಕಾರಣ ಆಗ್ತಾರೆ ಇದಕ್ಕೆ ಮತ್ತೆ ಒಂದು ಸಕೆ ನಾವೇನೋ ಓ ಅವ್ರಿಗೆ ಸ್ಪೆಷಲ್ ಪ್ರಿವಿಲೇಜು ರಾಜಕಾರಣಿಗಳು ಬಂದ್ಬಿಡ್ಬೋದು ಏ ಅವ್ರು ಹೋಮ್ ಮಿನಿಸ್ಟರ್ ಅಲ್ವೇನ್ರಿ ಬಂದ್ಬಿಡ್ಬೋದು ನೋ ನನ್ನ ಪ್ರಕಾರ ಇಲ್ಲ ಬರಬಾರ್ದು ಅವರು ಅವ್ರು ಡಿ ಸಿ ಎಮ್ ಅಲ್ವೇನ್ರಿ ಬಂದ್ಬಿಡ್ಬೋದು ಬರಬಾರ್ದು ಸಿ ಎಮ್ ಕೂಡ ಬರಬಾರ್ದು ನೀವು ಹೇಳ್ತೀನಿ ನೀವು ನನ್ಗೆ ಕೇಳಿದ್ರು ಪ್ರೈಮ್ ಮಿನಿಸ್ಟರ್ ಕೂಡ ಬರಬಾರ್ದು ಆ ಜಾಗಕ್ಕೆ ಬಿಕಾಸ್ ಒಂದು ಟೆರರ್ ಸ್ಪಾಟ್ ಅದು ಎಫ್ ಎಸ್ ಎಲ್ ಅಧಿಕಾರಿಗಳು ಬಂದು ಅವ್ರಿಗೆ ಗೊತ್ತಿರುವ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಹೋಗಿ ಆದ್ಮೇಲೆ ಎಸ್ ದಿಸ್ ಪ್ಲೇಸ್ ಕ್ಯಾನ್ ಬಿ ಯುಟಿಲೈಸ್ ಲೇಟರ್ ಅಂತಂದ್ಮೇಲೆ ನನ್ನ ಜಾಗರಪ್ಪ ನನ್ನ ಊರು ನೀವು ಎಷ್ಟೋ ಸಲ ಬೇರೆ ಊರಿಗೆ ಹೋಗಿ ಬನ್ನಿ ಬೆಂಗಳೂರು ಏರ್ಪೋರ್ಟಲ್ಲಿ ಇಳಿತಾ ಇದ್ದಂಗೆನೆ ಯು ಫೀಲ್ ಲೈಕ್ ವಾ ನನ್ನ ಊರು ನೀವು ಎಲ್ಲಿಗಾನ ಹೋಗಿ ಬನ್ನಿ ನನ್ನ ಜಾಗ ನಾಟ್ ಜಸ್ಟ್ ಬೆಂಗಳೂರು ಕರ್ನಾಟಕ ನನ್ನ ಊರು ನನ್ನ ಇಂಡಿಯಾ ನನ್ನ ಊರಪ್ಪ ಅದೊಂದು ಅಷ್ಟು ಆತ್ಮಾಭಿಮಾನ ಇಲ್ಲದ ನೀಚರು ನಮ್ಮ ಜೊತೆ ಇದ್ದಾರೆ ಬಾಂಬ್ ಸ್ಫೋಟ ಮಾಡಿಬಿಡ್ತಾರೆ ಕಸದ ಬುಟ್ಟಿಲಿಬಿಡ್ತಾರೆ ಯಾವನ್ರಿ ನಾನು ತುಂಬ ಕಿರ್ಚ್ಕೊಂಡು ಮಾತಾಡೋಕ್ಕೆಲ್ಲ ಇಷ್ಟ ಇಲ್ಲ ರೀ ನನಗೆ ಆಮ್ ಹರ್ಟ್ ನಮ್ಮ ರಿಯಲಿ ಹರ್ಟ್ ಟುಡೇ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ